ಕಾರ್ಯಕ್ಕೆ ಬಂದ್ರೆ 7 ಕೆಜಿ ಅಕ್ಕಿ ಅಲ್ಲ 10 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತೀವಿ. 10 ಕೆಜಿ ಅಕ್ಕಿ ಬೇಕು ಬೇಡ ತಾಯಿ? ಕಾಂಗ್ರೆಸ್ ಪಕ್ಷ ಮಾತ್ರ ಬಿಜೆಪಿಯನ್ನು ಸೋಲಿಸ್ಲಿಕ್ಕೆ ಸಾಧ್ಯ. ನಮ್ ಕೈಗೆ ಅಧಿಕಾರ ಬರಬೇಕು ಅನ್ನೋದಾದ್ರೆ ನಿಮ್ಮೆಲ್ಲರ ಇಚ್ಛೆ, ನಮಗೆ ಅಧಿಕಾರ ಬರಬೇಕು ಅನ್ನೋದಾದ್ರೆ ನೀವೆಲ್ಲರೂ ಕೂಡ ನನಗೆ ಆಶೀರ್ವಾದವನ್ನ ಮಾಡಬೇಕು. ಮಾಡಿದಾಗ ಮಾತ್ರ ಅಧಿಕಾರ ಬರಕ್ಕೆ ಸಾಧ್ಯ. ನಾವು ಅಧಿಕಾರಕ್ಕೆ ಬರ್ಬೇಕೋ ಬೇಡ, ಬರ್ಬೇಕೋ ಬೇಡ? ನಾವು ಅಧಿಕಾರಕ್ಕೆ ಬರ್ಬೇಕಾದ್ರೆ ಯಾರು ಓಟ್ ಹಾಕ್ಬೇಕು? ಕಾಂಗ್ರೆಸ್ ಓಟ್ ಹಾಕ್ಬೇಕು. ಕಾಂಗ್ರೆಸ್ ಓಟ್ ಹಾಕ್ಬೇಕು. JDS ಹಾಕಿದ್ರೆ ಬರ್ತದ? BJP ಹಾಕಿದ್ರೆ ಬರ್ತದ? ಶಿವಲಿಂಗೇಗೌಡ ನಮ್ಮ ಪಾರ್ಟಿಗೆ ಬಂದ್ರೆ ಶಿವಲಿಂಗೇಗೌಡನ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸಿಕೊಡ್ತಕ್ಕಂಥ ತೀರ್ಮಾನವನ್ನು ನೀವು ಮಾಡಿ ಮಾಡ್ತಿರ್ಲಿಲ್ಲ. ಶಿವಲಿಂಗೇಗೌಡನಿಗೆ ಕೊಡ್ತಕ್ಕಂತ ಒಂದೊಂದು ಮತನೂ ಕೂಡ ಸಿದ್ದರಾಮಯ್ಯನಿಗೆ ಕೊಟ್ಟಿದ್ದೀವಿ ಅಂತೇಳಿ ತಿಳ್ಕೊಂಡು ಪ್ರತಿ ಮತವನ್ನು ಕೂಡ ಶಿವಲಿಂಗೇಗೌಡ ಅಧಿಕಾರಕ್ಕೆ ಬರಬೇಕಾದ್ರೆ ನೀವೆಲ್ಲರೂ ಕೂಡ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಬೇಕು, ನನಗೆ ಆಶೀರ್ವಾದವನ್ನು ಮಾಡಬೇಕು. ಮಾಡ್ತೀರಿ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.